ನಾವು ಪರಿಹಾರವನ್ನ ಕಂಡುಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡುವುದಿಲ್ಲ. ಯಾರು ಕೂಡ ಎದುರಿಂದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಹಿಂದಿನ ಸನ್ನಿವೇಶವನ್ನ ನಾವು ನೋಡಿದಾಗ ರೈತ ಸಾಮ್ರಾಜ್ಯ ಇತ್ತು, ಒಂದು ಕುಟಿಲ ನೀತಿ ಇತ್ತು, ಕೆಡಕು ಮಾಡುವಂತ ಸ್ವಭಾವ ಇತ್ತು ಅವರಲ್ಲಿ. ಅಂತ ಸಾಮ್ರಾಜ್ಯವನ್ನ ನಮ್ಮೆಲ್ಲ ಹಿರಿಯರು ಒಂದಾಗಿ ಹಿನ್ನೆಲೆ ಇರುವಂತಹ ಈ ದೇಶಕ್ಕೆ ಇವತ್ತು ನಾವೆಲ್ಲರೂ ನಮ್ಮ ಬದುಕು ಮಾಡಿ ನಮ್ಮ ಬದುಕನ್ನ ರೂಪಿಸುವಂತ ಯಾರು ಕೂಡ ಎದುರಿಸುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ದೇವರು ಕೂಡ ಇಷ್ಟೇ ಇದ್ದಾನೆ. ಇವತ್ತು ಯಾರಿಗೂ ಕೂಡ ಯಾರು ಸುಳ್ಳನ್ನ ಹೇಳಿ ಸತ್ಯವನ್ನ ಹೇಳದೆ ಜನತೆಗೆ ನೋವನ್ನ ಮಾಡುವಂತ ಜನರಿಗೆ ದೇವರೇ ಶಿಕ್ಷೆ ಕೊಡ್ತಾನೆ ಅನ್ನುವಂತ ಒಂದು ನಂಬಿಕೆ.